ಗುಲ್ಬರ್ಗಾ, ಬಿಜಾಪುರ, ಬೆಳ್ಳಾರಿ, ಹುಣಸೂರು, ಚಿಕ್ಕಮಗಳೂರು, ಮಂಗಳೂರು, ಮೈಸೂರು, ದಾವಣಗೆರೆ, ಹಿರಿಯೂರು, ರಾಣೇಬೆನ್ನೂರು. ಹಾಲು ಅವ್ರಿಗೆ ಎಷ್ಟು ಬಾಕಿ ಇದೆ ಅಂತ ಲೆಕ್ಕ ಹಾಕ್ತಿದ್ಯಾ? ಹಾಲಿನ ಬಾಕಿ ಅಲ್ಲ, ಇದುವರೆಗೂ ನಿನ್ನ ಮದುವೆಗೆ ಎಷ್ಟು ಹೆಣ್ಣುಗಳನ್ನ ನೋಡಿದೀವಿ ಅಂತ ಲೆಕ್ಕ ಹಾಕ್ತಾ ಇದೀನಿ. ಅಂದ್ರೆ ನಾನು ನೋಡೋ ಒಂದೊಂದು ಹುಡುಗಿಗೂ ಗೋಡೆ ಮೇಲೆ ಒಂದೊಂದು ಗೆರೆ ಗೀಸ್ತೀಯಾ ನೀನು? ನಿನ್ ಡ್ಯಾಡಿ ಅಂತ ಕರೀಕೆ ಈ ಬಾಡಿಗೆ ಅವಮಾನ ಆಗುತ್ತೆ. ನೀನ್ ಅಪ್ಪ ಲಕ್ಕಣೋ ಮಾರ್ವೇಶ್ ದ ವಿಲನ್ ವಜ್ರಮುನಿ. ಅಮೆರಿಕ ದೇಶದ ಮೇಲೆ ಭಯೋತ್ಪಾದಕರ ದಾಳಿ, ಪ್ರಧಾನಿ ವಾಜಪೇಯಿ ಅವರು ಸಂತಾಪ ಸೂಚಿಸಿದ್ದಾರೆ. ಬಾಲಿ, ಏನ ನಿನ್ಗೆ ಎಷ್ಟು ಸಲ ಹೇಳಿದೀನಿ ನಾನು ಆಫೀಸ್ ಹೋಗ್ಬೇಕಾರೆ ಒಳ್ಳೆ ಬೆಕ್ಕಿನ ಮಧ್ಯೆ ಅಡ್ಡ ಓಡಾಡ್ಬೇಡ ಅಂತ. ನಾನು ಇದೇ ಬೇಡ ಅನ್ನೋದು, ಹೆತ್ತ ತಂದೆನ ಹೆಸರಿಟ್ಟು ಶಂಕರ ಅಂತ ಕರಿತೀಯ, ಓಕೆ, ವಿಲನ್ಗೆ ಹೋಲಿಸ್ತೀಯ, ಓಕೆ, ಆದ್ರೀಗ ಬೆಕ್ಕಿನ ಮರಿ, ಮೂಗಿಲಿ, ಶುಂಡಿಲಿ ಅಂತೆಲ್ಲ ಕರಿತೀಯಲ್ಲಯ್ಯ, ಇದು ನ್ಯಾಯನ? ನೀನ್ ಮಾಡಿದ ಮಾತ್ರ ಸರಿನಾ? ನಾನೇನ್ ಮಾಡ್ದೆ? ನೀನ್ ಗೌಡ ತಾನೆ? ಹೌದು. ಇಡೀ ಕರ್ನಾಟಕದಲ್ಲಿ ಒಂದ್ ಗೌಡ ತೀರ ಸಿಗ್ಲಿಲ್ವಾ ನಿನ್ಗೆ? ಒಂದ್ ಬ್ರಾಹ್ಮಣದ ಹುಡುಗಿನ ಮದುವೆ ಆಗೈತೆ ನೀನು? ಅದು ನೀನ್ ಬೇಡ, ಕೇಳಿದ ಕೂತ್ರ ಹೇಳು. ಅದು ಲವ್ ಕಣ. ಓ ಲವ್ ಮಾಡ, ಪರ್ಸನಾಲಿಟಿ ನೋಡು. ನನ್ ಪರ್ಸನಾಲಿಟಿ ಏನಾಗಿದೆ? ಒಂದ್ ಕಾಲದಲ್ಲಿ ಎಲ್ರು ನನ್ನ ರೂಪೇಶ್ ಕುಮಾರ್ ಅಂತ ಕರೀತಿದ್ರು, ಗೊತ್ತಾ? ತೋಪೇಶ್ ಕುಮಾರ್ ಅಂತ ಕರೆದಿರ್ತಾರೆ. ನಿನ್ ಕಿವಿಗೆ ರೂಪೇಶ್ ಕುಮಾರ್ ಅಂತ ಬಿದ್ದಿದೆ. ಕೆಪ್ಪ ಅಪ್ಪನ ಕೆಪ್ಪ ಅಂತ್ಯೋ? ಎಲ್ಲದಕ್ಕೂ ಇವರೇ ಕಾರಣಮ್ಮ. ನಾನೇನ ಮಾಡ್ದೆ? ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ದೆ, ಈ ಬ್ರಾಹ್ಮಣ ದುಡಿನ ಎತ್ತಾಕೊಂಡು ಕದ್ ಮದುವೆ ಆಗ್ಬಿಟ್ಟೆ. ಈಗ ಸಮಸ್ಯೆ ಆಗಿರೋದು ನನ್ ಮದುವೆಗೆ. ಏನಾಯ್ತು? ಅಮ್ಮನ ಕಡೆ ಹತ್ರ ಹೋಗಿ ಹೆಣ್ಣು ಕೊಡಿ ಅಂತ ಕೇಳಿದ್ರೆ, ಹೇಗಿದ್ರು ನಿಮ್ಮಪ್ಪ ಗೌಡ ಅಲ್ವಾ, ಒಳ್ಳೆ ಗೌಡ ತಿನ್ ನೋಡಿ ಮದ್ವೆ ಆಗ್ಬಿಡು ಮರಿ ಅಂತಾರೆ. ನಿಮ್ ಕಡೆ ಹತ್ರ ಹೋಗಿ ಕೇಳಿದ್ರೆ, ನಿಮ್ಮಮ್ಮ ಬ್ರಾಹ್ಮಣ ಅಲ್ವಾ, ಬ್ರಾಹ್ಮಣ ಹೆಣ್ಣೈಕ್ಳು ಚಂದವಾಗಿ ಐತಾರೆ, ಬ್ರಾಹ್ಮಣರೇ ಮದ್ವೆ ಆಗ್ಬಿಡ್ಲ ಅಂತ ಕೈ ತೊಳ್ಕೊಂಡ್ಬಿಡ್ತಾರೆ. ಲವ್ ಮಾಡಿದ್ ನೀನು ಫುಟ್ಬಾಲ್ ಆಗೋದ್ ನಾನಾ? This bloody Indian caste system. ಅಮ್ಮ ಶಂಕರ್ ಸುಂದರ ಕೇಳಮ್ಮ, ಸಾಕ್ ನಿಲ್ಲಿಸ್ರಿ. ಮಗು ನಿನಗೆ ಆಫೀಸ್ ಟೈಮ್ ಆಯ್ತು ಕಣ, ಕಾಫಿ ತಗೋ. ಅಲ್ಲ ಆಫೀಸ್ ಹೋಗ್ಬೇಕಾದ್ರೆ ಒಳ್ಳೆ ಬೆಕ್ಕಿನ ಮರಿ ತರ ಅಡ್ಡ ಬಂದು ನನಗೆ ಆಫೀಸ್ ಅಲ್ಲಿ ಏನಾದ್ರು ಎಡವಟ ಬೇಕು, ವಾಪಸ್ ಬಂದು ನಿನ್ನ ಫ್ಯಾನ್ ಅಲ್ಲಿ ಉಲ್ಟಾ ಬಿಟ್ಟ ನೇತಾಕ್ ಬಿಡ್ತೀನಿ. ಎಂಟೆ ಗೊದ್ದ ಹೆಂಟೆ ಗೊದ್ದಾನ ಲೇ, ನೋಡೆ ನಿನ್ನ ಮಗ ಅಪ್ಪನ ಹೆಂಟೆ ಗೊದ್ದ ಅಂತ ಕರೀತಾನಲ್ಲೇ. ಬರ್ತೀನಮ್ಮ, ಬರ್ತೀನ. ಓತಿಗೆ ಅಂತೂ ನಿಮ್ಮಪ್ಪ ಗೋಡೆ ಮೇಲೆ ಗೆರೆಗಳನ್ನ ಹಾಕ್ತಾನೆ ಇದಾರೆ ಅನ್ನು. ಹೌದು ಸರ್, ಹುಡುಗಿ ಇಡ್ಸಿದ್ರೆ ಜಾತಕ ಹೊಂದಲ್ಲ, ಜಾತಕ ಓಕೆ ಆದ್ರೆ ಹುಡುಗಿ ಇಡ್ಸಲ್ಲ. ಹೌದು ಕಲ್ಯಾಣ್, ಒಂದೊಂದ್ ಸಲ ಹೀಗೆ ಆಗೋದು. ನಾವು ಮದುವೆ ಮಾಡ್ಕೊಳ್ಳೋ ಹುಡುಗಿ ಎದುರು ಮನೇಲಿ ಕೂತು ಇಡ್ಲಿ ತಿಂತ ಇರ್ಬಹುದು, ಇಲ್ಲ ಪಕ್ಕದ ಮನೇಲಿ ಕೂತು ಸಿಡಿ ಕೇಳ್ತಾ ಇರಬಹುದು. ಅದು ಇಲ್ದೆ ಹೋದ್ರೆ ನಾವು ಅಂಗಡಿಗೆ ಹೋಗಿ ಏನಾದ್ರೂ ಸಾಮಾನ್ ಕೊಂಡ್ಕೋತಾ ಇದ್ದಾಗ ನಮಗೆ ಗೊತ್ತಿಲ್ಲದೆ ನಮ್ ಜೊತೆನೆ ಬಂದು ಸಕ್ಕರೆ ಕೊಂಡ್ಕೋತಾ ಇರಬಹುದು. ಬೈ ದ ಬೈ, ಕಂಗ್ರಾಚ್ಯುಲೇಷನ್ಸ್. ಆ ಕೈನು ಕೊಡಯ್ಯ. ಏನಕ್ಕೆ ಸರ್? ನಿನ್ನ ಈ ಬ್ಯಾಂಕ್ ಇಂದ ಹೊರಗೆ ಹಾಕ್ತಾ ಇದೀವಿ. ಯಾಕೆ ಸರ್? ಡೋಂಟ್ ವರಿ, ಡೋಂಟ್ ವರಿ, ಪ್ರಮೋಷನ್ ವಿತ್ ಟ್ರಾನ್ಸ್ಫರ್. ಪ್ರಮೋಷನ್? ನೋಡಯ್ಯ, ನಾನು ಈ ಸೀಟನ್ನ ಗಿಟ್ಸ್ಕೊಳೋದಿಕ್ಕೆ 15 ವರ್ಷ ಕಷ್ಟಪಟ್ಟೆ, ನೀನು ಕೇವಲ 5 ವರ್ಷದಲ್ಲಿ ಗಿಟ್ಸ್ಬಿಟ್ಟೆಲ್ಲಯ್ಯ. ಎಲ್ಲಿಗೆ ಸರ್? ಎನಿ ಹೌ, ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಬಾಯ್. ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಇನ್ ಕರ್ನಾಟಕ, ದಾವಣಗೆರೆ ಡಿಸ್ಟ್ರಿಕ್ಟ್ ಅಲ್ಲಿರೋ ಸೋಲದೇವನಹಳ್ಳಿಗೆ.